ಕೋಲಾರ ಲೋಕಸಭಾ ಚುನಾವಣೆ ಕಾವೇರುತ್ತಿದ್ದು ನಾಳೆ ಮೈತ್ರಿ ಅಭ್ಯರ್ಥಿ ಕೆಎಚ್ ಪರ ಪ್ರಚಾರ ನಡೆಸಲು ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ನಗರಕ್ಕೆ ಆಗಮಿಸುತ್ತಿದ್ದು ಈ ವೇಳೆ ಕೆಸಿ ವ್ಯಾಲಿ ನೀರಿನ ವಿಚಾರ ಕಾಂಗ್ರೆಸ್ ಪಕ್ಷದ ನಾಯಕರ ನಡುವಿನ ಭಿನ್ನಮತ ಬೀದಿಗೆ ಬಿದ್ದಿದೆ. ಜಿಲ್ಲೆಯ ಕೆರೆಗಳಿಗೆ ಮತ್ತೆ ಕೆಸಿ ವ್ಯಾಲಿ ನೀರು ಹರಿದ ಹಿನ್ನೆಲೆ ಗಂಗೆ ಪೂಜೆ ಮಾಡಲು ಕಾಂಗ್ರೆಸ್ ಪಕ್ಷದ ನಾಯಕರೇ ಪೈಪೋಟಿ ನಡೆಸಿ ಕೆಸಿ ವ್ಯಾಲಿ ಯೋಜನೆಯನ್ನ ಚುನಾವಣೆಯ ಪ್ರಚಾರವನ್ನಾಗಿ ಮಾಡಿಕೊಂಡಿದ್ದಾರೆ. 1400 ಕೋಟಿ ವೆಚ್ಚದಲ್ಲಿ ರೂಪಿಸಿದ ಕೆಸಿ ವ್ಯಾಲಿ ಯೋಜನೆ ಕಾಂಗ್ರೆಸ್ ನಾಯಕರ ನಡುವೆ ಭಿನ್ನಮತ ಸೃಷ್ಟಿಸಿದೆ. ಕಾಂಗ್ರೆಸ್ ನಾಯಕರ ಭಿನ್ನಮತ ಕಾಂಗ್ರೆಸ್ ಅಭ್ಯರ್ಥಿ ಕೆಎಚ್ ಮುನಿಯಪ್ಪಗೆ ತೀವ್ರ ಸಂಕಷ್ಟ ತಂದೊಡ್ಡಿದೆ. ಹಲವು ವಿವಾದಗಳ ನಡುವೆ ಜಿಲ್ಲೆಗೆ ಹರಿದ ಕೆಸಿ ವ್ಯಾಲಿ ನೀರು ಇದೀಗ ಲೋಕಸಭಾ ಚುನಾವಣೆಯ ಪ್ರಮುಖ ವಿಷಯವಾಗಿದೆ. ನೀರಾವರಿ ಹೋರಾಟಗಾರ ಆಂಜನೇಯ ರೆಡ್ಡಿ ಕೆಸಿ ವ್ಯಾಲಿ ನೀರಿನ ಶುದ್ಧತೆ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಇನ್ನು ಸುಪ್ರೀಂ ಕೋರ್ಟ್ ಕೆಸಿ ವ್ಯಾಲಿ ಯೋಜನೆ ನೀರನ್ನ ಜಿಲ್ಲೆಗೆ ಹರಿಸದಂತೆ ತಡೆಯಾಜ್ಞೆ ನೀಡಿ ನೀರಿನ ಗುಣಮಟ್ಟದ ಕುರಿತು ದಾಖಲೆ ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಿತ್ತು. ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್, ನೀರಾವರಿ ತಜ್ಞರು, ಅಧಿಕಾರಿಗಳು ದೆಹಲಿಗೆ ತೆರಳಿ ವಕೀಲರೊಂದಿಗೆ ಮಾತುಕತೆ ನಡೆಸಿ ಸುಪ್ರೀಂ ಕೋರ್ಟ್ಗೆ ಸೂಕ್ತ ದಾಖಲೆಗಳನ್ನು ಸಲ್ಲಿಸಿ ತಡೆಯಾಜ್ಞೆ ತೆರವುಗೊಳಿಸುವಲ್ಲಿ ಯಶಸ್ವಿಯಾಗಿದ್ರು. ಇನ್ನು ತಡೆಯಾಜ್ಞೆ ತೆರವುಗೊಳಿಸಿದ ನಂತರ ಮತ್ತೆ ಕೆಸಿ ವ್ಯಾಲಿಯ ನೀರು ಜಿಲ್ಲೆಯ ಕೆರೆಗಳಿಗೆ ಹರಿದ ಹಿನ್ನೆಲೆ ಇಂದು ಜಿಲ್ಲೆಯ ಜನಪ್ರತಿನಿಧಿಗಳು ಸೇರಿದಂತೆ ಸಾವಿರಾರು ಜನರು ಗಂಗೆ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಿದ್ರು. ಕೆಸಿ ವ್ಯಾಲಿ ನೀರು ಬಂದಿದ್ದಕ್ಕೆ ಬಹಳ ಸಂತೋಷ ಆಗಿದೆ. ಯಾಕಂದ್ರೆ ಬಹುಶಃ ಮೊದಲು ಬಂದಾಗ ಸಂತೋಷ ಆಗಿರಲಿಲ್ಲ. ಸರ್ಕಾರದ ಯೋಜನೆ ಮಾಡಿದೀವಿ ಬರ್ತಾಯಿದೆ ಅಂದ್ಕೊಂಡ್ವಿ. ಇಂಥ ಒಳ್ಳೆ ಯೋಜನೆ ಕೂಡ ನಾವು ಸ್ಟೇ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬಹುಶಃ ಹೈಕೋರ್ಟ್ ಸ್ಟೇ ತೊಗೊಂಬಂದರು ಯಾರೋ ಮಹಾನುಭಾವರು. ರೈತರ ಮುಖಂಡನು ರೈತ ಹೋರಾಟಗಾರ ಅಂತ ಹೇಳಿಕೊಂಡು ಸ್ಟೇ ತೊಗೊಂಬಂದರು. ಬಹುಶಃ ಇದೆಲ್ಲ ರಮೇಶ್ ಕುಮಾರ್ ಆದಿಯಾಗಿ ನಾವೆಲ್ಲ ಕೂಡ ಪ್ರಯತ್ನ ಮಾಡಿ ಈ ಸ್ಟೇಯನ್ನು ವಜಾ ಮಾಡಿಸಿದ್ವಿ. ಸುಪ್ರೀಂ ಕೋರ್ಟ್ ಸ್ಟೇ ವಜಾ ಆಗಿದೆ, ಅರ್ಧ ಬಂದಿದೆ. ಇನ್ನು ಬಹುಶಃ ಜಿಲ್ಲೆಗೆ ಇವತ್ತೇನು ನಾವು 120 ಕೆರೆ ಯೋಜನೆ ಮಾಡಿದ್ವಿ, ಇದನ್ನು 450 ಕೆರೆಗೆ ಹೆಚ್ಚು ಮಾಡಿ ಈ ಜಿಲ್ಲೆಯ ಜನತೆಗೆ ಒಂದು ಜಲಧಾರೆಯನ್ನು ಕೊಟ್ಟು ರೈತರ ಬಳಕೆ ಹಸಿರು ಮಾಡಬೇಕು ಅಂತ ನಾವೆಲ್ಲ ಪಣ ತೊಟ್ಟಿದ್ದೀವಿ. ಬಹುಶಃ ಅದಕ್ಕೆ ದೇವರು ಕಾಪಾಡ್ತಾರೆ ಅನ್ನೋ ಮಾತ್ರ ನಂಬಿಕೆ ಇದೆ. ಹಾಗಾಗಿ ನಾನು ಈ ಒಂದು ಸಂತೋಷದಲ್ಲಿ ಎಲ್ಲರಿಗೂ ಅಭಿನಂದಿಸ್ತೀನಿ. ಯಾವ ಬಣನ ನಾವು ಯಾರೂ ಪೂಜೆ ಮಾಡಿಲ್ಲ. ಇಲ್ಲಿ ಬಂದ್ವಿ, ರೈತರು ಬಂದಿದ್ರು, ಬಾಗಿನ ಕೊಟ್ಟರು, ಅರ್ಪಣೆ ಮಾಡಿದ್ದೀವಿ. ಇಲ್ಲಿ ಯಾವ ಬಣನ ಇಲ್ಲ. ರೈತ ಬಣ, ಜನ ಬಣ, ನೊಂದವರು ಬಣ. ಮತ್ತೆ ಹರಿದ ನೀರನ್ನ ಸ್ವಾಗತಿಸಲು ಕೆಎಚ್ ಮುನಿಯಪ್ಪರನ್ನ ವಿರೋಧಿಸುತ್ತಿರುವ ಶಾಸಕ ಕೆಆರ್ ರಮೇಶ್ ಕುಮಾರ್ ಬಣದ ಹಾಲಿ ಮಾಜಿ ಶಾಸಕರು ಹಾಗೂ ಮುಖಂಡರು ಸೇರಿದಂತೆ ಸಾವಿರಾರು ಜನರು ಭಾಗಿಯಾಗಿ ಗಂಗೆ ಪೂಜೆ ಸಲ್ಲಿಸಿ ನೀರಿನ ಮುಂದೆ ಯಾವುದೇ ಅಡ್ಡಿ ಆತಂಕಗಳು ಬರದಿರಲಿ ಎಂದು ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ರು. ಇನ್ನು ಸುತ್ತಮುತ್ತ ಗ್ರಾಮಗಳ 100 ಮಹಿಳೆಯರು ದೀಪ ಹೊತ್ತಿಸಿ ಪೂಜೆ ಸಲ್ಲಿಸಿದ್ರು. ರಮೇಶ್ ಕುಮಾರ್ ಬೆಂಬಲಿಗರು, ರೈತ ಮುಖಂಡರು, ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ರಮೇಶ್ ಕುಮಾರ್ ಪೂಜೆ ನಡೆಸಲು ಸಿದ್ಧತೆ ನಡೆಸುತ್ತಿರುವಾಗಲೇ ಕೆಎಚ್ ಮುನಿಯಪ್ಪ ಬೆಂಬಲಿಗರು, ರಮೇಶ್ ಕುಮಾರ್ ಬೆಂಬಲಿಗರು ಪೂಜೆ ಸಲ್ಲಿಸುವ ಮುಂಚೆಯೇ ಲಕ್ಷ್ಮೀ ಸಾಗರ ಕೆರೆಗೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ರು. ಇನ್ನು ಪೂಜೆ ಸಲ್ಲಿಸಿ ಮಾತನಾಡಿದ ಮುಳಬಾಗಿಲು ಕ್ಷೇತ್ರದ ಮಾಜಿ ಶಾಸಕ ಕೊತ್ತೂರು ಮಂಜುನಾಥ್, ಕೆಲವು ದುಷ್ಟ ಶಕ್ತಿಗಳು ಕೆರೆಗೆ ನೀರು ಹರಿಸದಂತೆ ನೀರಾವರಿ ಹೋರಾಟಗಾರರನ್ನ ಎತ್ತಿಕಟ್ಟಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿ ನೀರು ನಿಲ್ಲಿಸಿದ್ರು. ರಮೇಶ್ ಕುಮಾರ್ ಪ್ರಯತ್ನದಿಂದ ಮತ್ತೆ ಜಿಲ್ಲೆಗೆ ನೀರು ಹರಿದಿದೆ. ಕೆಎಚ್ ಮುನಿಯಪ್ಪ ಕೆರೆಗೆ ಬಂದು ಪೂಜೆ ಸಲ್ಲಿಸಲು ಯಾವುದೇ ನೈತಿಕತೆ ಇಲ್ಲ. ಕೆಸಿ ವ್ಯಾಲಿ ನೀರು ನಿಲ್ಲಿಸಲು ಕೆಎಚ್ ಮುನಿಯಪ್ಪನೇ ಕಾರಣ, ಅದಕ್ಕಾಗಿಯೇ ಕೆಎಚ್ ಬಂದಿಲ್ಲ ಎಂದು ಕೆಎಚ್ ಮುನಿಯಪ್ಪಗೆ ಟಾಂಗ್ ನೀಡಿದ್ರು. ಇನ್ನು ಈ ಬಾರಿ ಕೆಎಚ್ ಮುನಿಯಪ್ಪ ಸೋಲಿಸಲು ಬಿಜೆಪಿ ಅಭ್ಯರ್ಥಿಗೆ ಬೆಂಬಲ ನೀಡಿದ್ದೇವೆ. ಇನ್ನು ಗಂಗೆ ಪೂಜೆ ಕಾರ್ಯಕ್ರಮದಲ್ಲಿ ಕೆಎಚ್ ವಿರೋಧಿ ಗ್ಯಾಂಗ್ನಲ್ಲಿ ಗುರುತಿಸಿಕೊಂಡಿದ್ದ ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ, ಮುಳಬಾಗಿಲು ಪಕ್ಷೇತರ ಶಾಸಕ ಎಚ್ ನಾಗೇಶ್, ಕೋಲಾರ ಜೆಡಿಎಸ್ ಶಾಸಕ ಕೆ ಶ್ರೀನಿವಾಸಗೌಡ, ಎಂಎಲ್ಸಿ ನಜೀರ್ ಅಹಮದ್, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಬ್ಯಾಲಹಳ್ಳಿ ಗೋವಿಂದಗೌಡ ಸೇರಿದಂತೆ 100 ಮುಖಂಡರು, ರಮೇಶ್ ಕುಮಾರ್ ಬೆಂಬಲಿಗರು ಭಾಗಿಯಾಗಿದ್ರು. ಭಾಗವಹಿಸಿದ ಜನರು ಕೆಎಚ್ ಮುನಿಯಪ್ಪ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ರಮೇಶ್ ಕುಮಾರ್ ಅವರನ್ನ ಜಿಲ್ಲೆಯ ಭಗೀರಥ ಎಂದು ಘೋಷಣೆಗಳನ್ನ ಕೂಗಿದ್ರು. ಸರ್, ಇವಾಗ ಕೆಸಿ ವ್ಯಾಲಿಗೆ ಗಂಗಾ ಪೂಜೆ ಮಾಡಿದ್ವಿ, ಎಲ್ಲ
ನಾವೆಲ್ಲರೂ ಸೇರಿ ನಜೀರಮ್ಮ ಸಾಹೇಬರು, ನಾವು ಶ್ರೀನಿವಾಸ ಗೌಡರು, ಕೋಲಾರ ಶಾಸಕರು ಶ್ರೀನಿವಾಸ ಗೌಡರು, ಆಮೇಲೆ ನಮ್ಮ ಎಸ್ ಎನ್ ನಾರಾಯಣ ಸ್ವಾಮಿ ಅವರು, ಅನಿಲ ರೆಡ್ಡಿ, ಬ್ಯಾಲರ್ ಗೋವಿಂದ, ನಾವೆಲ್ಲರೂ ಬಾಗಿಣಿ ಬಿಟ್ಟು ದೇವರಿಗೆ ಎಲ್ಲರೂ ಸೇರಿ ಎಲ್ಲ ಬಾಗಿಣಿ ಬಿಟ್ಟು ದೇವ್ರಿಗೆ ಪೂಜೆ ಮಾಡಿ ಯಾವತ್ತಿಗೂ ಇದು ನಿಲ್ಲಬಾರ್ದು, ಚೆನ್ನಾಗಿ ಬರಬೇಕು. ನಮ್ಮ ಜಿಲ್ಲೆಗೆ 24 hours 365 ಡೇಸು ನೀರು ಬರಬೇಕು ಅಂತ ದೇವರಲ್ಲಿ ಗಂಗಾ ತಾಯಿಗೆ ಪೂಜೆ ಮಾಡಿ ಬಾಗಿಣಿಯನ್ನು ಬಿಟ್ಟು ಪೂಜೆ ಮಾಡಿ ಹೊರಡ್ತಾ ಇದ್ದೀವಿ. ಇಲ್ಲಿ ಕೆ ಎಚ್ ಮುನಿಯಪ್ಪನವ್ರು ಯಾಕೆ ಬಂದಿಲ್ಲ? ಇದು ಕಡ್ಡಾಕಿದ್ದಿದ್ದು ಅವರೇ, ಬೇರೆಯವರೆಲ್ಲ ಅಡ್ಡಾಕಿದ್ದಿದ್ದು ಅಡ್ಡಾಕಿದ್ದಿದ್ದು ಅವರೇ. ಅವ್ರು ಬರೋಕ್ಕಾಗಲ್ಲ, ಜನಗಳ ವಿರೋಧ ಇದೆ ಅವರಿಗೆ, ಅದಕ್ಕೆ ಬರೋಕ್ಕಾಗಿಲ್ಲ. ನಾವೆಲ್ಲ ಬಂದಿದ್ದು, ಯಾರಾದರೂ ವಿರೋಧ ಮಾಡಿದ್ರೆ ನಮಗೆ ಗಲಾಟೆ ಮಾಡಿದೆ ಯಾರನ್ನ ನಮ್ಮ ಮೇಲೆ? ಪ್ರೀತಿಯಿಂದ ಸೆಲ್ಫಿ ಫೋಟೋಗಳು ತೊಗೊಂಡು ಹೋಗ್ತಾ ಇದ್ದಾರೆ ಎಲ್ಲ. ನಾವೆಲ್ಲ ಕೆಲಸ ಮಾಡಿದ್ದೀವಿ. ಆವತ್ತು ಬಾರ್ಡ್ರಲ್ಲಿ ಇದ್ದಾಗ ಗಲಾಟೆಯಾಗಿ ಪೈಪ್ ಲೈನು ಒಂದೇ ಸಲ ನಾವು ನಿಂತ್ಕೊಂಡು ಮಾಡಿದ್ವಿ. ಆವತ್ತು ಪೊಲೀಸರು ನಮ್ಮನ್ನೆಲ್ಲ ಹಿಡಿದು ಕಳ್ಸೋಕೆ ನೋಡಿದ್ರು. ಆವತ್ತು ನಾನು ಶಾಸಕನಾಗಿದ್ದೆ ನಾನು. ಆವತ್ತು ಹೇಳಿದೆ ನಾನು ಪೊಲೀಸವ್ರಿಗೆ, ಇಲ್ಲೇನಾದರೂ ಪೈಪ್ ಲೈನ್ ನಿಲ್ಲಿದ್ರೆ ಅರ್ಧ ಗಂಟೆಯಲ್ಲಿ ನಮ್ಮ ಮುಳ್ಬಾಗಲಲ್ಲಿ ಟೋಲ್ ಇರೋದಿಲ್ಲ, ಐವೇದು ಹೊರಗಾಕ್ಬಿಡ್ತೀವಿ ಅಂತ ಹೇಳಿದೆ ನಾನು. ಆವಾಗ ಸುಮ್ಮನೆ ಆದರೂ ಪೈಪ್ ಲೈನ್ ಹಾಕಿದ್ವಿ, ಮುಗಿಸಿದ್ವಿ, ಹೋದ್ವಿ ಅಲ್ಲಿಂದ. ನಮ್ಮ ಮನೆಗೆ ಮಾಡಿಕೊಂಡ್ವಾ ಇಲ್ಲ ನಮ್ಮ ತಾಲೂಕಿಗೆ ಮಾಡ್ಕೊಂಡ್ವಾ? ಯಾರಿಗೋಸ್ಕರ ಮಾಡಿದ್ದು ಅವತ್ತು ನಾವು ಅಷ್ಟು ಗಲಾಟೆ ಮಾಡಿ? ನಮ್ಮ ಕೋಲಾರ ಜಿಲ್ಲೆ ಜನತೆಗೆಲ್ಲ ಮಾಡಿದ್ದು ಇದಕ್ಕೋಗಿ ಅಡ್ಡ ಆಗ್ತಾರಲ್ಲ. ಇದರಲ್ಲಿ ಬಣಗಿನ ಏನೂ ಇರಲ್ಲ, ಇದು ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಿರತಕ್ಕಂಥ ರೈತರಿಗೋಸ್ಕರ ಪ್ರಣವನ್ನು ತಟ್ಟು ಈ ನೀರನ್ನು ತೊಗೊಂಡು ಬಂದಕ್ಕೆ ನಾವು ಕಷ್ಟಪಟ್ಟಿರೋದು. ಇದರಲ್ಲಿ ಯಾವುದೇ ಬಣ ಇಲ್ಲ, ಏನೂ ಇಲ್ಲ. ಕೋಲಾರ ಜಿಲ್ಲೆಯ ಜನತೆಯ ಬಣ ಅಷ್ಟೇ ಇದು, ಬೇರೆ ಯಾವ ಬಣನೂ ಇಲ್ಲ ಇದರಲ್ಲಿ. ಏನೋ ಗೊತ್ತಿಲ್ಲ ಸರ್, ಅವರೇನೋ ಲಾಭ ಪಡೆಯೋಕೆ ನೋಡ್ತಾ ಇದ್ದಾರೆ, ನನಗೆ ಗೊತ್ತಿಲ್ಲ. ಜನಗಳಿಗೆ ಗೊತ್ತಿದೆ ಏನು ಲಾಭ ಪಡೆಯೋಕ್ಕಾಗಲ್ಲ ಅಂತ, ಆಲ್ರೆಡಿ ತೀರ್ಮಾನ ಆಗಿಬಿಟ್ಟಿದ್ದಾರೆ ಜನ, ಏನು ಮಾಡೋಕ್ಕಾಗೋದಿಲ್ಲ. ಇನ್ನು ನಾವು ಕಡೆಗಳು ಕೆಟ್ಟೆಗಳು ಡ್ಯಾಮುಗಳು ಕಟ್ಬಿಟ್ರು ಜನ ನಿಲ್ಲೋ ಥರ ಕಾಣಿಸ್ತಾ ಇಲ್ಲ ನಮಗೆ. ಹೋಗ್ತಾ ಇದೆ, ಆದರೆ ಕೆಡೆಗಳ ಕೋಡಿಗಳು ಹೊಡ್ಕೊಂಡು ಹೋಗ್ತಾ ಇದ್ದಂಗೆ ಹೋಗ್ತಾ ಇದೆ. ಅವರು ಏನೇ ಇದರಿಂದ ಲಾಭ ಪಡ್ಕೋಬೇಕು, ಇದರಿಂದ ಏನೇ ಮಾಡ್ಕೋಬೇಕು ಅಂದ್ರೆ ಆಗೋದಿಲ್ಲ. ಜನ ಒಪ್ಪೋದಿಲ್ಲ, ಜನಕ್ಕೆ ಅವ್ರ ಬಗ್ಗೆ ಗೊತ್ತಿದೆ. ಅವ್ರನ್ನ ಈ ಸಲ ಜನ ಬಂದ್ಬಿಟ್ಟು ತಿರಸ್ಕರಿಸಿದರೆ ಖಂಡಿತವಾಗ್ಲೂ ತಿರಸ್ಕರ್ತಾರೆ ಅಂತ ನನಗೊಂದು ನಂಬಿಕೆ ಇದೆ. ಕೆರೆಗಳ ಅಂತರ್ಜಲ ವೃದ್ಧಿಸಲು ರೂಪಿಸಿದ ಕೆಸಿ ವ್ಯಾಲಿ ಯೋಜನೆ ಕಾಂಗ್ರೆಸ್ ನಾಯಕರಲ್ಲಿ ಭಿನ್ನಮತ ಸೃಷ್ಟಿಸಿ ಕಾಂಗ್ರೆಸ್ ಅಭ್ಯರ್ಥಿ ಕೆಎಚ್ ಮುನಿಯಪ್ಪಗೆ ಕಂಟಕವಾಗಿರೋದಂತೂ ನಿಜ. ಗಂಗೆ ಪೂಜೆ ನೆಪದಲ್ಲಿ ಇಂದು ಕೆಎಚ್ ವಿರೋಧಿ ಗ್ಯಾಂಗ್ ತಮ್ಮ ಶಕ್ತಿ ಪ್ರದರ್ಶನ ನಡೆಸಿದ್ರು. ಇನ್ನು ನಾಳೆ ಚುನಾವಣೆ ಪ್ರಚಾರ ನಡೆಸಲು ಕೋಲಾರಕ್ಕೆ ರಾಹುಲ್ ಗಾಂಧಿ ಆಗಮಿಸುತ್ತಿದ್ದು ಭಿನ್ನಮತ ಸ್ಫೋಟಗೊಂಡು ಎರಡು ಬಣಗಳಾಗಿ ವಿಂಗಡಣೆಯಾಗಿರುವ ನಾಯಕರನ್ನ ಒಂದುಗೂಡಿಸ್ತಾರಾ ಎಂಬುದನ್ನ ಕಾದು ನೋಡಬೇಕಿದೆ.